ஓம் ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணி க்ரீப விமோசனம் ஸ்வநாமகிரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே பிரம்மருத்ரேந்திர வந்திதம் ஸ்வாந்தஸ்தானந்தசய்யாய பூரணஜானரசா ரசாத்மனிம் உத்துங்கவாத்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்மநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரம வித்யா குருன். ப்ரமச்சரிய ஹரிப்ரீதிசுவித்யாவாதசாலின இஷ்டதான் கஷ்டஹர்த்ருன்னஹ வித்யாமான்யான் முனின் நமஹ. வாதிராஜபதத்வந்த்வாரிஜாசக்தமானசான் விஸ்வப்ரியகுருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததஃ ஸர்வே காமா பவந்தேவா சுபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்யகுரும் பஜே ஸ்ரீகுருப்யோ நம. ஹரி ஓம். ஓம் ஜன்மாத்யஸ்யதோன்வயாதிதரதஸ்சார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதிகவயே முஹ்யந்தியம் சூரயஃ தேஜோவாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீகுருப்யோ நம. ஹரி ஓம். ಭೀಷ್ಮಾಚಾರ್ಯರು ಶ್ರೀಕೃಷ್ಣನನ್ನು ನೋಡುತ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಇತಿ ಮತಿ ರೂಪಕಲ್ಪಿತ ವಿದೃಷ್ಣ ಭಗವತಿ ಸತ್ವತ ಪುಂಗವೇ ವಿಭೂಮ್ನಿ ಸ್ವಸುಖ ಉಪಗತೆ ಕ್ವಚಿತ್ ವಿಹರ್ತು ಪ್ರಕೃತಿ ಉಪೇಯುಷಿಯತ್ ಭವ ಪ್ರವಾಹ. ಮೊನ್ನೆ ಸ್ವಲ್ಪ ನೋಡಿದು ಮತ್ತು ನೋಡಿದರೆ ಮತಿ ರೂಪಕಲ್ಪಿತ ಭಗವತಿ, ನನ್ನ ಮನಸ್ಸನ್ನು ಆ ಭಗವಂತನ ಪದಾರವಿಂದದಲ್ಲಿ ಇಡುತ್ತಾ ಇದ್ದೇನೆ. ಇಲ್ಲಿ ಮತಿ ಉಪಕಲ್ಪಿತ ಎಂಬುದಕ್ಕೆ ಯಾದವಾರ್ಯರು ಬಹಳ ಸುಂದರವಾದ ವ್ಯಾಖ್ಯಾನವನ್ನು ಕೊಡ್ತಾರೆ. ನಾನು ಹುಟ್ಟಿದಾಗಲಿಂದ ಇವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬಂದಿವೆ ಅವೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಅರ್ಪಣೆ ಮಾಡುತ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಎಂಥ ಅಪರೂಪದ ವ್ಯಾಖ್ಯಾನ. ಇದನ್ನು ಷೋಡಶಿಕಾರರು ಹೇಳುತ್ತಾರೆ. ನಾವು ಸಾಯುವ ಕಾಲಕ್ಕೆ ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಬೇಕು. ಹುಟ್ಟಿದಾಗಲಿಂದ ಈ ದಿವಸದ ಪರ್ಯಂತ ನನ್ನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಬಂದವು ಆ ಆಲೋಚನೆಗಳಲ್ಲೆಲ್ಲ ನಿನ್ನ ರೂಪಗಳು ಹೊರಬಂದಿವೆ. ಆ ಹೊರಬಂದ ರೂಪಗಳೆಲ್ಲ ನಿನಗರ್ಪಿತ ಹರಿಯೇ ಅಂದರೆ ಎಲ್ಲ ಆಲೋಚನೆಗಳು ಭಗವಂತನಿಗರ್ಪಿತ. ಹಾಗೆ ಮಾನಸಿಕ ವಾಚಿಕ ಕಾಯಿಕ ಮನಸ್ಸಿನಿಂದ ವಾಕ್ಯನಿಂದ ಶರೀರದಿಂದ ಮುರೇತಾನೆ ಆ ಮೂರು ರೀತಿಯಾಗಿರತಕ್ಕಂಥ ಕರ್ಮಗಳು ಏನೇನಾಗುತ್ತೆ ಆ ಕರ್ಮಗಳೆಲ್ಲ ನಿನಗರ್ಪಿತ ಹರಿಯೇ ಅಂತ ಕೊನೆ ಕಾಲದಲ್ಲಿ ಅರ್ಪಣೆ ಮಾಡಬೇಕು ಎಂಬುದನ್ನು ಭೀಷ್ಮಾಚಾರ್ಯರು ತೋರಿಕೊಡ್ತಾ ಇದ್ದಾರೆ. ಆದರೆ ಮತ್ತು ನಮಗೆ ಸಂಶಯ, ಕೊನೆ ಕಾಲದಲ್ಲಿ ದೇವರ ನೆನಪು ಬರುತ್ತೋ ಇಲ್ಲವೋ? ಈಗಲೇ ಬರ್ತಾ ಇಲ್ಲ. ಇನ್ನು ಅವಾಗ ಬರುತ್ತೋ ಇಲ್ಲವೋ ಅಂದರೆ ಅದಕ್ಕೆ ಹೇಳಿದರು, ಈಗಲೇ ಬಂದಾಗಲೇ ದೇವರಿಗೆ ಕೊಟ್ಟು ಮುಗಿಸಿಬಿಡಿ. ಅಲ್ಲ, ಏನು ಕೊಡಬಹುದು ಅಂದರೆ ಹುಟ್ಟಿದಾಗ್ಲಿಂದ ಇವತ್ತಿನ ದಿವಸದ ಪರ್ಯಂತ ಮತ್ತು ಸಾಯೋ ಪರ್ಯಂತ. ಅದಕ್ಕೆ ಹೇಳಿದರು, ಹುಟ್ಟಿದಾಗ್ಲಿಂದ ಈ ದಿವಸದ ಪರ್ಯಂತ, ಈ ದಿವಸದಿಂದ ಸಾಯೋ ಪರ್ಯಂತ, ಇಷ್ಟುವರೆಗೆ ಆದದ್ದು
ಇನ್ನು ಮುಂದೆ ಆಗೋದು ಎಲ್ಲವೂ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ದೇವರ ಪಾದಕ್ಕೆ ನಾವು ಸಮರ್ಪಣೆ ಮಾಡಬೇಕು ಅಂತಾರೆ. ಅದರಿಂದ ಏನಾಗುತ್ತೆ ಅಂದರೆ ಇಡೀ ಜೀವನದ ನಾವು ಪ್ರತಿಯೊಂದು ಎದ್ದದ್ದು ಕೂತದ್ದು ನಿಂತದ್ದು ಮಾತಾಡಿದ್ದು ಎಲ್ಲ ಕಾರ್ಯಗಳು ಶ್ರೀಹರಿ ಪೂಜೆ ಆಗಿಬಿಡುತ್ತೆ. ಅಂಥ ಅಪರೂಪದ ಅನುಸಂಧಾನವನ್ನು ಭೀಷ್ಮಾಚಾರ್ಯರು ಮಾಡುತ್ತಾ ಇದ್ದಾರೆ. ಇತಿ ಮತಿ ಉಪಕಲ್ಪಿತ, ದೇವರ ಸನ್ನಿಧಾನದಲ್ಲಿ ದೇವರ ಪಾದಾರವಿಂದದಲ್ಲಿ ಮನಸ್ಸನ್ನು ಇಡ್ತಾ ಇದ್ದೇನೆ, ನಾನು ಇಷ್ಟರವರೆಗೆ ಮಾಡಿದ ಸಕಲ ವ್ಯಾಪಾರವೂ ಶ್ರೀಹರಿಗರ್ಪಿತ. ಆಗ ಮತ್ತು ಪ್ರಶ್ನೆ ಬಂತು, ಅರ್ಪಣ ಅಂತ ಮಾಡ್ತಾ ಇದ್ದೀರಾ, ಪೂಜಾ ಅಂತ ಚಿಂತನೆ ಮಾಡ್ತಾ ಇದ್ದೀರಾ, ಅದಕ್ಕೇನಾದರೂ ಆಸೆ ಉಂಟ? ಏನು ಪೂಜಾ ಮಾಡಲಿಕ್ಕೆ ಹೋದರೂ ದನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧಾರ್ಥಂ ಅಂತ ಸಂಕಲ್ಪ ಮಾಡ್ತೇವೆ ಅಲ್ವೇ. ಆ ಲಿಸ್ಟ್ ಇಲ್ಲದೆ ದೇವರ ಪೂಜಾ ಮಾಡಲ್ಲ ನಾವು, ಎಲ್ಲ ಬರಬೇಕು ಎಂದಾದರೂ ಏನು ಬೇಡಯ್ಯ ನೀನೊಬ್ಬ ನನ್ನ ಮೇಲೆ ಅನುಗ್ರಹ ಮಾಡಿದರೆ ಸಾಕು ಅಂತ ಪೂಜೆ ಮಾಡಿದವಾ? ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಹುಟ್ಟಿದಾಗಲಿಂದ ಇಷ್ಟರ ಪರ್ಯಂತ ಏನೇನು ನನ್ನಲ್ಲಿ ಆಲೋಚನೆಗಳು ಬಂದಿವೆ, ಏನೇನು ಪ್ರಧಾನವಾದ ಕಾರ್ಯಗಳಾಗಿವೆ, ಎಲ್ಲವೂ ನಿನಗರ್ಪಿತ. ಅರ್ಪಿತ ಅನ್ನುವಾಗ ಯಾವ ಬಯಕೆ ಇಲ್ಲ, ನೀನು ಪ್ರೀತನಾದರೆ ಸಾಕು, ನೀನು ಪ್ರೀತನಾದರೆ ಸಾಕು. ವಿತೃಷ್ಣ ಭಗವತಿ ಸತ್ವತ ಪುಂಗವೇ ವಿಭೂಮ್ನಿ. ಸತ್ವತರು ಅಂದರೆ ಯಾದವರು, ಯಾದವರಲ್ಲಿ ಪುಂಗವ ವಿಶೇಷವಾಗಿರತಕ್ಕಂಥ ಯದುಶ್ರೇಷ್ಠ ಶ್ರೀಕೃಷ್ಣ. ಇನ್ನೊಂದರ್ಥ ಹೇಳುತ್ತಾರೆ, ಸತ್ವತರು ಅಂದರೆ ಯಾರು? ಸತ್ವಗುಣ ಪ್ರಚುರರಾಗಿರತಕ್ಕಂಥ ರುಜುಗಣಸ್ಥ ದೇವತೆಗಳು, ಅವರಿಗೆ ಪುಂಗವ. ವಿಶೇಷವಾಗಿ ಅವರಿಗೆ ಪುಮರ್ಥಂ ಪ್ರಯಚ್ಛತೆ ಇತಿ ಪುಂಗವ, ಅಂದರೆ ಅವರಿಗೆ ವಿಶೇಷವಾಗಿ ತನ್ನ ಸ್ವರೂಪದ ದರ್ಶನ ಎಂಬ ಮೋಕ್ಷವನ್ನು ಕೊಡತಕ್ಕಂಥವ, ಅದರಿಂದ ಭಗವಂತನಿಗೆ ಪುಂಗವ ಅಂದರು. ಅಂದರೆ ಸಮಸ್ತ ಬ್ರಹ್ಮಾದಿ ರುಜುಗಳಿಗೂ ಎಲ್ಲರಿಗೂ ಕೂಡ ಒಡೆಯನಾದ ಗುಣಪೂರ್ಣನಾದ. ಗುಣಪೂರ್ಣ ಅಂದರೆ ಅರ್ಥ ನಮಗೆ ಸರಿಗೆ ಅರ್ಥ ಆಗಲ್ಲ. ಒಬ್ಬರನ್ನು ನೋಡ್ತೀವಿ, ಅವರಲ್ಲಿ ಒಂದು ಗುಣ ಇದೆ, ಮಿಕ್ಕದ್ದೆಲ್ಲ ಚೆನ್ನಾಗಿಲ್ಲ. ಒಂದು ಗುಣ ಏನು? ಸದಾ ಅಧ್ಯಯನ ಮಾಡ್ತಾ ಇರ್ತಾರೆ, ಅಧ್ಯಯನ ಮಾಡ್ತಾ ಇರ್ತಾರೆ. ಒಂದು ಗುಣ, ಮಿಕ್ಕದ್ದೆಲ್ಲ ಸಿಡುಕು, ತುಂಬ ಇದು ಕಟುವಾಗಿ ಮಾತಾಡ್ತಾರೆ, ಅವೆಲ್ಲ ಮೈನಸ್ ಪಾಯಿಂಟ್ಸ್ ತುಂಬ ಇವೆ. ಒಂದು, ಸದಾ ಓದ್ತಾರೆ ಎಂಬುದು ಅವರಲ್ಲಿದೆ. ಇನ್ನೊಬ್ಬರಲ್ಲಿ ಅವರೂ ಸದಾ ಓದ್ತಾರೆ, ಆದರೆ ಒಳ್ಳೆ ಮಾತೇ ಮಾತಾಡ್ತಾರೆ, ಕಟುವಾಗಿ ಮಾತಾಡಲ್ಲ. ಎರಡನೇ ಗುಣ ಬಂತು, ಎರಡು ಗುಣಗಳು ಬಂತು. ಮೂರನೆಯವರು ಹೋದಾಗ ಅವರು ಯಾವಾಗೂ ಅಧ್ಯಯನ ಮಾಡ್ತಾ ಇರ್ತಾರೆ, ಯಾವಾಗಲೂ ಒಳ್ಳೆ ಮಾತೇ ಮಾತಾಡ್ತಾರೆ, ನಗುಮುಖದಿಂದಲೇ ಇರ್ತಾರೆ. ಹೀಗೆ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರಲ್ಲಿ ಇರುವ ಗುಣಗಳು ಪಟ್ಟಿ 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 ಮಾಡ್ತಾ ಹೋದರೆ ಇಡೀ ಬ್ರಹ್ಮಾಂಡದೊಳಗಿರುವ ಎಲ್ಲ ವ್ಯಕ್ತಿಗಳಲ್ಲಿರುವ ಎಲ್ಲ ಗುಣಗಳು ಯಾರಲ್ಲಾದರೂ ಇದೆಯಾ ಅಂದ ದೇವರು ಅಂತ ಹೇಳ್ತಾರೆ. ಅವನೊಬ್ಬನಲ್ಲಿ ಎಲ್ಲ ಗುಣಗಳು ಹೈ ಪಿಚ್ಚಲ್ಲಿವೆ, ಅವನಲ್ಲಿರುವಷ್ಟು ರೀತಿಯಲ್ಲಿ ಇಲ್ಲ. ಅದನ್ನೇ ರಾಮಾಯಣ ಹೇಳುತ್ತೆ, ಎಲ್ಲ ಒಳ್ಳೆ ಗುಣಗಳಿರುವಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರ? ಇದ್ದಾರೆ. ಯಾರು? ರಾಮಚಂದ್ರ ಅಂತ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಸತ್ವತ ಪುಂಗವೇ ವಿಭೂಮ್ನಿ ಸ್ವಸುಖ ಉಪಗತೆ ಕ್ವಚಿತ್ ವಿಹರ್ತುಂ ಪ್ರಕೃತಿ ಮುಪೇಯುಷಿಯತ್ ಭವ ಪ್ರವಾಹ. ಈ ಭಗವಂತ ಹೇಗಿದ್ದಾನಪ್ಪ ಅಂದರೆ, ಪ್ರಕೃತಿ ಮುಪೇಯುಷಿ, ತಾನು ಪ್ರಕೃತಿಯನ್ನು ಸೇರತಾನೆ. ಏನು ಪ್ರಕೃತಿ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಜೀವರಾಶಿಗಳಿಗೆ ಭವಪ್ರವಾಹ ಅಂದರೆ ನಾನಾ ಶರೀರಗಳು ಅದರ ದುಃಖ ಸುಖ ನಾನಾ ಜನ್ಮಗಳು ಬರಲಿಕ್ಕೆ ಈ ಭವದ ಪ್ರವಾಹ ಸಂಸಾರದ ಪ್ರವಾಹ ಬರಲಿಕ್ಕೆ ಯಾವುದು ಪ್ರಕೃತಿ ಮೂಲ ಅಂದರೆ ಜಡ ಪ್ರಕೃತಿ, ಜೀವನ ಸ್ವರೂಪ ಸುತ್ತಿರತಕ್ಕಂಥ ಲಿಂಗದೇಹ ಎಂಬ ಪ್ರಕೃತಿ, ಅದನ್ನು ಉಪೇಯುಷಿ. ಭಗವಂತ ಅದರೊಳಗಿದ್ದುಕೊಂಡು ನಮಗೆ ಈ ಸಂಸಾರವನ್ನು ಕೊಟ್ಟು ಅದರಿಂದ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಕೊಟ್ಟದ್ಯಾಕೆ, ಬಿಡುಗಡೆ ಮಾಡೋದ್ಯಾಕೆ ಅಂದರೆ ನಮ್ಮ ಸುತ್ತು ಇದೆ ಎಂಬುದನ್ನು ತೋರೋದೇ ಕೊಡೋದು, ತಾನಾಗಿ ಬೇರೆ ಕೊಡಲ್ಲ. ಇದ್ದದ್ದನ್ನು ತೋರಿ ಕಳೆಯಬೇಕಾ ಕಳೀತೇನೆ ಅಂತ ಕಳೀತಾನೆ.
ನಾವು ಏನೂ ಇಲ್ಲದಿರುವಾಗ ತಾನೇ ತಂದು ಕೊಟ್ಟು ಕಳೆಯೋದಲ್ಲ. ನಮ್ಮ ಸುತ್ತ ಮೊದಲೇ ಬಂಧನ ಇದೆ, ಅದನ್ನು ತೋರಿಸಿ ಕಳೀತಾ ಇದ್ದಾನೆ. ಸರಿ, ಇಷ್ಟೆಲ್ಲ ಮಾಡುತ್ತಾನೆ ಭಗವಂತ, ಆತನಿಗೆ ಏನಾದರೂ ಪ್ರಯೋಜನ ಇದೆಯಾ? ಇಷ್ಟು ಜನಕ್ಕೆ ಶರೀರಗಳು ಕೊಟ್ಟು ಸೃಷ್ಟಿ ಮಾಡಿ ಅವ್ರಿಗೆ ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿ ಊಟಕ್ಕೆ ಎಲ್ಲ ಫೆಸಿಲಿಟಿ, ಕ್ಷಣ ಕ್ಷಣಕ್ಕೆ ನಮ್ಮನ್ನು ನೋಡಿಕೊಂಡು ಅವನಿಗೇನಾದರೂ ಪ್ರಯೋಜನ ಇದೆಯಾ? ಏನೂ ಇಲ್ಲ. ಯಾಕೆ ಇಲ್ಲ? ಅಲ್ಲಿ ಪ್ರಶ್ನೆ ಬರುತ್ತೆ. ದೇವರಿಗೆ ಈ ಜಗತ್ತನ್ನೆಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡಿದ್ದಕ್ಕೆ ಏನಾದರೂ ಪ್ರಯೋಜನ ಉಂಟಾ? ಇಲ್ಲ ಅಂತೀರಾ? ಹುಚ್ಚನೂ ಕೂಡ ಪ್ರಯೋಜನ ಅನಪೇಕ್ಷ್ಯ ಮಂದೋಪಿನ ಪ್ರವರ್ತತೆ, ಪ್ರಯೋಜನ ಇಲ್ಲದೆ ಹುಚ್ಚನೂ ಪ್ರಯತ್ನ ಮಾಡಲ್ಲ, ಯಾರಿಗೂ ಏನು ಮಾಡಲ್ಲ. ಹಾಗಾದರೆ ಯಾವ ಪ್ರಯೋಜನವಿಲ್ಲದೆ ದೇವರು ನಮಗೆ ಮಾಡುತ್ತಾನೆ ಅಂದರೆ ಹುಚ್ಚನಕ್ಕಿಂತ ಕಡಿಮೆ ಆದ. ಪ್ರಯೋಜನ ಇದೆ ಅಂದರೆ ಇನ್ನೇನು ಆ ಪ್ರಯೋಜನ ಲೋಪ ಇದೆ, ಅದಕ್ಕಾಗಿ ಮಾಡುತ್ತಾನೆ ಅಂದರೆ ದೇವರಲ್ಲ. ಪ್ರಯೋಜನಕ್ಕಾಗಿ ಮಾಡಿದರೂ ದೇವರಲ್ಲ, ಪ್ರಯೋಜನ ಇಲ್ಲದೆ ಮಾಡಿದರೂ ದೇವರಲ್ಲ, ಮತ್ತೆ ಹೇಗೆ ಅಂದರು. ಅದಕ್ಕೆ ಚಂದ್ರಿಕಾಚಾರ್ಯರು ತುಂಬ ಸುಂದರವಾಗಿ ಉತ್ತರ ಕೊಡ್ತಾರೆ. ಇದು ಭಗವಂತನ ಧರ್ಮ ಅಂದರು, ಅರ್ಥ ಆಗಿಲ್ಲ ಅಂದ. ನೋಡಯ್ಯ, ನೀನು ತುಂಬ ದೂರದಿಂದ ಬರ್ತಾ ಇದೆಯಲ್ಲ. ಹೌದು. ಬರುವಾಗ ಹೇಗೆ ಬಂದೀಯ? ಬಂದೆ. ಅಲ್ಲ, ಕೈ ಎರಡೂ ಕೈ ಬೀಸ್ತಾ ಬಂದ್ಯಾ ಇಲ್ವ ನಡೆಯೋ ಕಾಲಕ್ಕೆ? ಹಾಂ, ಎರಡು ಕೈ ಹೀಗೆ ಮಾಡ್ತಾ ಬಂದೆ. ಯಾಕೆ ಮಾಡ್ತೀಯ? ಏನು ಪ್ರಯೋಜನ ಇಲ್ಲ ಅದು ತಾನಾಗಿ. ಅಲ್ಲಯ್ಯ, ನೀನೇ ಹೇಳಿದ್ದೀಯ ಯಾವ ಪ್ರಯೋಜನವಿಲ್ಲದೆ ಯಾರು ಯಾವ ಕೆಲಸ ಮಾಡಲ್ಲ ಅಂತ. ಮತ್ತೆ ಎರಡೂ ಕೈ ಬೀಸ್ತಾ ಬಂದಿಯಲ್ಲ, ಕೈ ಬೀಸೋದ್ರಿಂದ ನಿನಗೇನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಮತ್ತೆ ಯಾವ ಪ್ರಯೋಜನವಿಲ್ಲದೆ ನೀವೇ ಕೆಲಸ ಮಾಡ್ತಾ ಇದೆಯಲ್ಲ ಕೈ ಬೀಸೋದು? ಅಲ್ಲ, ಅದು ಸಹಜವಾಗಿ ನನ್ನ ಧರ್ಮ ಬಂದ್ಬಿಡ್ತಾ ಇದೆ. ಆ ದೇವರದ್ದು ಅಷ್ಟೇ, ಇನ್ನೊಬ್ಬರಿಗೆ ಉಪಕಾರ ಪ್ರಯೋಜನವಿಲ್ಲದೆ ಮಾಡುವುದು ದೇವರ ಧರ್ಮ. ಇವಾಗ ಅರ್ಥ ಆಯ್ತಾ ಅಂದರು. ಹೌದು, ಇದು ಚಂದ್ರಿಕಾಚಾರ್ಯರ ಗ್ರಂಥದ ಶೈಲಿ. ಎಂಥ ಸಮಸ್ಯೆ ಇದ್ದರೂ ಮನಸ್ಸಿನಲ್ಲಿ ಗುರಿಮುಟ್ಟುವಂತೆ ಹೇಳುವ ಶೈಲಿ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರದು. ಅದನ್ನು ಹೇಳ್ತಾ ಇದ್ದಾರೆ, ಸ್ವಸುಖ ಉಪಗತಿ. ಆ ಭಗವಂತ ನಮ್ಮಿಂದ ಏನು ಪ್ರಯೋಜನ ಇಲ್ಲ, ಯಾಕೆ ಮಾಡುತ್ತಾನೆ ಅಂದರೆ ತನ್ನಲ್ಲೇ ಸುಖ ತುಂಬಿದೆ, ಆನಂದ ಭರಿತನಾಗಿದ್ದಾನೆ, ಅದಕ್ಕೆ ಅವನಿಗೆ ಬೇಕಾಗಿಲ್ಲ. ಅಂಥ ಕೃಷ್ಣ ನನ್ನ ಎದುರಿಗೆ ಇದ್ದಾನೆ, ಅವನ ಸ್ತೋತ್ರವನ್ನು ನಾನು ಮಾಡುತ್ತಿದ್ದೇನೆ. ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರ ವರಾಂಬರಂ ದಧಾನೆ ವಪುರಲಕ ಕುಲ ಕಾವೃತಾನನಬ್ಜಂ ವಿಜಯ ಸಖೇ ರತಿರಸ್ತು ಮೇನವದ್ಯ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಕೃಷ್ಣ ಹೇಗಿದ್ದಾನೆ ಇದರಿಗೆ. ತ್ರಿಭುವನ ಕಮನಂ, ಮೂರು ಲೋಕದಲ್ಲೂ ಕೂಡ ಎಲ್ಲರಿಗೂ ಸುಂದರನಾಗಿದ್ದಾನೆ. ಇವನಲ್ಲಿರುವ ಸೌಂದರ್ಯ ಎಲ್ಲೂ ಇರಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿದ್ದಾನೆ. ಒಂದು ಕಥಾ ಬರುತ್ತೆ. ಒಬ್ಬ, ಅವನಿಗೆ ಸೌಂದರ್ಯ ಅಂದರೆ ತುಂಬ ಇಷ್ಟ, ಸೌಂದರ್ಯೋಪಾಸಕ. ಯಾವುದು ಚೆನ್ನಾಗಿ ಕಂಡರೆ ಅದನ್ನು ಪ್ರೀತಿಸ್ತಾನೆ. ಅಂಥವನಿಗೆ ಮದುವೆ ಆಯಿತು. ಹೆಂಡತಿ ಬಹಳ ಸುಂದರಿ, ಅವನ ಹೆಂಡತಿಯ ಸೌಂದರ್ಯ ತುಂಬ ಇಷ್ಟಪಟ್ಟಿದ್ದ. ಎಷ್ಟು ಇಷ್ಟಪಟ್ಟಿದ್ದ ಅಂದರೆ, ಹೊರಗಡೆ ಬಿಸಿಲಿಗೆ ತಿರುಗಿದರೆ ಅವಳ ಸೌಂದರ್ಯ ಎಲ್ಲಿ ಹೋಗುತ್ತೋ ಅಂತ ಅವಳು ತಿರುಗುವಾಗ ಛತ್ರಿ ಹಿಡಿದು ಹೋಗ್ತಾ ಇದ್ದ ಹಿಂದೆ. ಅವಾಗ ಒಬ್ಬರಲ್ಲಿ ಗುರುಗಳು ಕೂತಿದ್ರು, ನೋಡಿದರು ದಿನಾಗಲೂ ಇವನು ಮಾಡೋದನ್ನು, ಹೆಂಡತಿ ಹಿಂದೆ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಸೆನ ಕರೆದರು, ಎಲ್ಲ ಮುಗಿದ ಮೇಲೆ ಒಬ್ಬನೇ ಹೋಗ್ತಾ ಇದ್ದ, ಲಿಬಾ ಅಂತ ಕರೆದರು. ಯಾಕೆ ಛತ್ರಿ ಹಿಡಿತಾ ಇದ್ದೀಯ? ಆ ಸೌಂದರ್ಯ ಹೋಗಿಬಿಡುತ್ತೆ. ಆವಾಗ ಆಳವಾದ ಪ್ರಶ್ನೆ ಹಾಕಿದರು, ನಿನಗೆ ಸೌಂದರ್ಯದ ಮೇಲೆ ಇಷ್ಟವೋ ವ್ಯಕ್ತಿಯ ಮೇಲಿಷ್ಟವೋ ಅಂದರು. ಆ ಹೆಂಡತಿ ಅಂದರೆ ಒಳಗಿರುವ ಜೀವ, ಆ ವ್ಯಕ್ತಿ ಅಂದರೆ ಇಷ್ಟವೋ ಸುತ್ತಿರುವ ಸೌಂದರ್ಯದ ಮೇಲಿಷ್ಟವೋ? ನಾಳೆ ಹೇಳ್ತೀನಿ ಅಂತ ಹೋದ. ರಾತ್ರಿಯೆಲ್ಲ ಚರ್ಚೆ ಮಾಡಿಕೊಂಡ ಒಳಗೆ, ಇದು ಹೆಂಡತಿ ಮೇಲೆ ಅಭಿಮಾನವೋ ಸೌಂದರ್ಯದ ಮೇಲೆ ಅಭಿಮಾನವೋ ಅಂತ.
ಪ್ರಾಮಾಣಿಕವಾಗಿ ಮಾರನೇ ದಿವಸ ಬಂದು ಹೇಳಿದ, ಇಲ್ಲ ಇಲ್ಲ, ನನ್ನ ಹೆಂಡತಿ ಅಂತ ಅವಳ ಮೇಲೆ ಅಭಿಮಾನ ಇಲ್ಲ, ಅವಳ ಸೌಂದರ್ಯದ ಮೇಲೆ ಮಾತ್ರ ನನಗೆ ತುಂಬ ಅಭಿಮಾನ ಪ್ರೀತಿ, ಅದು ಭದ್ರವಾಗಿರಲಿ ಅಂತ ನಾನು ಛತ್ರಿ ಹಿಡಿತಾ ಇದ್ದೇನೆ. ಅವಾಗ ಅವರಂದರು, ಚೂರು ಒಳಗೆ ಬರ್ತೀಯ, ಕರಕೊಂಡು ಹೋದರು. ರಂಗನಾಥ ಮಲಗಿದ್ದ. ಒಂದು ಸಲ ನೋಡು, ಆ ರಂಗನಾಥನ ಸೌಂದರ್ಯವನ್ನು ನೋಡಲಿಕ್ಕೆ ಶುರು ಮಾಡಿದವನಿಗೆ ಇದರ ಮುಂದೆ ಯಾವುದೂ ಏನೂ ಇಲ್ಲ ಅಂತ ಮನಸ್ಸಿಗೆ ಹೊಳೆಯುತ್ತಾ ಬಂತು. ಛತ್ರಿ ಬಿಟ್ಟ ಯಾವುದು, ಅವನಿಗೆ ಅರ್ಥ ಆಯಿತು ಗುರುಗಳಿಂದ, ಈ ಹೊರಗಿನ ಸೌಂದರ್ಯ ಇವತ್ತಲ್ಲ ನಾಳೆ ಹೋಗೋದೆ, ಇವತ್ತಲ್ಲ ನಾಳೆ ಹೋಗಲೇಬೇಕಾಗಿದ್ದೆ, ಅದು ಎಷ್ಟು ಪಳಾಸ್ತ್ರಿ ಹಾಕಿದರೂ ಕೂಡ ಏನು ಉಪಯೋಗವಿಲ್ಲ, ಎಂದೆಂದಿಗೂ ಅಚ್ಚಳಿಯದ ಸೌಂದರ್ಯ ಇವನದ್ದೊಂದೇ ಅಂತ ತಲೆಗೆ ಬಂತು. ಅದಕ್ಕೆ ಆ ಛತ್ರಿ ಬಿಟ್ಟ, ಹೆಂಡತಿಯ ಸೌಂದರ್ಯಕ್ಕೆ ಹಿಡಿಯುವ ಛತ್ರಿ ಬಿಟ್ಟ, ರಂಗನಾಥನ ಛತ್ರಿಯನ್ನು ಹಿಡಿದ. ಹೇಗೆ ರಂಗನಾಥನ ಸೌಂದರ್ಯ ಎಲ್ಲಿ ಹೋಗುತ್ತೋ ಅಂತ ಭಯದಿಂದಲ್ಲ, ಅಚ್ಚಳಿಯದ ಸೌಂದರ್ಯ, ಇಂಥ ದೊಡ್ಡವನಿಗೆ ನಾನು ಛತ್ರಿ ಹಿಡಿಯುವ ಭಾಗ್ಯ ಬಂತಲ್ಲ ಅಂತ ಮತ್ತು ದಾಸನಾಗಿ ಬಂದ. ಇಷ್ಟೇ ನಮ್ಮಲ್ಲಿ ಇರುವಂಥ ಒಂದು ಅಭಿಮಾನ ಡೈವರ್ಟ್ ಮಾಡಿದರೆ ಆಯಿತು, ಮೋಕ್ಷ ಬರುತ್ತೆ. ಇದು ಯಾವ ಕಡೆ ಇದೆ, ಬರಬಾರದ ಕಡೆ ಬಂದಿದೆ, ಅದಕ್ಕೆ ದುಃಖ. ಅದನ್ನೇ ದೇವರ ಕಡೆ ಇಟ್ಟರೆ ನಮಗೆಲ್ಲ ಬಿಡುಗಡೆ ಆಗಿಬಿಡುತ್ತೆ. ಅದಕ್ಕೆ ಹೇಳುತ್ತಾರೆ ತ್ರಿಭುವನ ಗಮನಂ. ಈ ಕೃಷ್ಣ ಹೇಗಿದ್ದಾನಯ್ಯ ಅಂದರೆ ಲೋಕೈಕ ಸಾರ, ವಿಶೇಷವಾಗಿ ಲೋಕದಲ್ಲಿ ಎಲ್ಲೆಲ್ಲಿ ಟಾರ್ಚ್ ಹಾಕಿ ಹುಡುಕಿದರೂ ಇವನಷ್ಟು ಸುಂದರ ಯಾರೂ ಇಲ್ಲ. ಇವನ ಸೌಂದರ್ಯ ಎಂಥದ್ದು ಅಂದರೆ ಕೆಲವರು ನೋಡುತ್ತಾ ಇರ್ತೀವಿ, ಅವರು ಸುಂದರವಾಗಿರ್ತಾರೆ ಯಾರಿಲ್ಲ ಅಂದರು, ಆದರೆ ನೋಡಲಿಕ್ಕೆ ಮನಸ್ಸೇ ಬರಲ್ಲ, ಸುಂದರವಾಗೇ ಇರ್ತಾರೆ, ಏ ಇರಲಿ ಬಿಡು ಅಂತ ಹೋಗ್ತಾ ಇರ್ತೀವಿ. ಇವನ ಸೌಂದರ್ಯ ಹಾಗಲ್ಲ, ಸೆಳೆದು ಬಿಡುವ ಸೌಂದರ್ಯ ಎಲ್ಲರ ಮನಸ್ಸನ್ನು ಸೆಳೆಯುತ್ತೆ. ನಿನ್ನ ಯಾರು ಬಂದದ್ದು, ಕೃಷ್ಣ ಅರ್ಧರಾತ್ರಿ ಬಂದ, ಅವನಿಗಾಗಿ ಇಡೀ ಜಗತ್ತು ಕಾದಿದ್ದು ಅರ್ಘ್ಯ ಕೊಡ್ತು. ಕೃಷ್ಣ ಅಂದರೆ ಏನು ಪರಿಚಯ ಹೇಳುತ್ತಾರೆ, ಆಗಿನ ಕಾಲ ಒಬ್ಬ ವ್ಯಕ್ತಿಗಾಗಿ ಕಾಯ್ತಾ ಇದ್ದರು ಎಲ್ಲ ಜನ, ಎಲ್ಲಿ ಹುಡುಕಿದ್ರು ಕೂಡ ಈ ರಾಜರ ಉಪಟಲದಿಂದ ಸಾಮಾನ್ಯ ಜನರನ್ನು ರಕ್ಷಣೆ ಮಾಡುವ ನಾಥ ಇರಲಿಲ್ಲ, ಅಂಥವನೊಬ್ಬ ಬರ್ತಾನ ಅಂತ ನೋಡುತ್ತಾ ಇದ್ದರು. ಆ ಬಂದವನೇ ಕೃಷ್ಣ. ಹಾಗೆ ಜಗತ್ತಿನಲ್ಲಿ ಎಲ್ಲ ಸೌಂದರ್ಯ ನೋಡುತ್ತಾರೆ, ಎಲ್ಲವೂ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಹಾಳಾಗದ ಸುಂದರ ಮೂರ್ತಿ ಯಾವುದಾದ್ರೂ ಇದ್ದರೆ ನೋಡಬೇಕು ಅಂತಾರೆ, ಅದಕ್ಕಾಗಿ ಬಂದವನೇ ಕೃಷ್ಣ. ಇನ್ನು ತಮ್ಮ ಮೇಲೆ ಯಾವುದೋ ಒಂದು ಅಪೇಕ್ಷೆ ಇಟ್ಟುಕೊಂಡೇ ಅಭಿಮಾನ ಪಡೋರು ಸುತ್ತು ಇದ್ದಾರೆ, ಏನೋ ಒಂದು ಅಟ್ಲೀಸ್ಟ್ ಥ್ಯಾಂಕ್ಸ್ ಆದರೂ ಎಕ್ಸ್ಪೆಕ್ಟ್ ಮಾಡಿ ಮಾಡುತ್ತಾರೆ, ಅದೂ ಇಲ್ಲದೆ ಯಾರೂ ಮಾಡಲ್ಲ. ನಮ್ಮಿಂದ ಏನೂ ಅಪೇಕ್ಷೆ ಪಡದೆ ನಮ್ಮಲ್ಲಿರುವ ದೋಷಗಳನ್ನೆಲ್ಲ ಕ್ಷಮಿಸಿ ನಮಗಾಗಿ ಒದ್ದಾಡುವ ಒಬ್ಬ ವ್ಯಕ್ತಿ ಇದ್ದರೆ ಚೆನ್ನ ಅಂತ ಎಲ್ಲರೂ ಅಂದುಕೊಂಡ್ರು, ಅದಕ್ಕಾಗಿ ಬಂದವನೇ ಕೃಷ್ಣ. ಹಾಗೆ ಎಲ್ಲರಿಗೂ ಬೇಕಾದ ಎಲ್ಲ ಗುಣಗಳ ಮುದ್ದೆ ಯಾರಯ್ಯ ಅಂದರೆ ಕೃಷ್ಣ, ಅಂಥವ ಬಂದ. ತ್ರಿಭುವನ ಕಮನಂ ತಮಾಲವರ್ಣಂ, ಒಳ್ಳೆ ನೀಲಿ ಬಣ್ಣದ ವಿಗ್ರಹ. ನೀಲಿ ಅಂದರೆ ಕಪ್ಪು ಬೇರೆ, ನೀಲಿ ಬೇರೆ. ಕೃಷ್ಣ ಅಂದರೆ ಕಪ್ಪು ಅಂತ ಹೇಳ್ತಾರೆ, ಕಪ್ಪಲ್ಲ, ನೀಲಿ ಮೇಘದ ವರ್ಣ, ಘನ, ವಿಶೇಷವಾಗಿರತಕ್ಕಂಥ, ಇನ್ನೇನು ಚೂರು ಗಾಳಿ ಬಡದರೆ ಇಡೀ ನೀರೆಲ್ಲ ಬಿದ್ದು ಬಿಡಬೇಕು ಅಂಥ ಮೇಘ, ಕಪ್ಪು ಅಂದರೆ ನೀಲಿ ಮೇಘ. ಅದಕ್ಕೆ ದಾಸರು ಹೇಳುತ್ತಾರೆ, ನೀಲಿ ಮೇಘದ ಕಾಂತಿಯಿಂದೊಪ್ಪುವ ತಿಮ್ಮಪ್ಪ, ತಮಾಲವರ್ಣಂ ರವಿಕರ ಗೌರ
ವರಂಬರಂ ದಧಾನೆ. ಇನ್ನು ಅವನು ವಸ್ತ್ರವನ್ನು ಉಟ್ಟಿದ್ದಾನೆ, ಅವು ಹೇಗಿದೆ ಅಂದರೆ ರವಿಕರ. ರವಿಯ ಕರ ಅಂದರೆ ಕೈ, ಸೂರ್ಯನ ಕೈ ಯಾವುದಯ್ಯ ಅಂದರೆ ಕಿರಣ. ಆ ಸೂರ್ಯನ ಕಿರಣದಂತೆ ಒಳ್ಳೆ ಹೊಳೆಯುವಂಥ ಆ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ. ವಪು ಅಲಕ ಕುಲಕಾವೃತಾನನಾಬ್ಜಂ. ಆತನ ಮುಖ ಹೇಗಿದೆ ಅಂದರೆ ಹೇಳ್ತಾರೆ ಅಲಕ ಕುಲಕ ಆವೃತ ಆನನ ಅಬ್ಜಂ. ಆ ಇಡೀ ಮುಖವೆಲ್ಲ ಕಮಲದಂತೆ ಸುಂದರವಾಗಿದೆ. ಆ ಹಣೆಯ ಮೇಲೆ ದೇವರ ಕೂದಲೆಲ್ಲ ಬೀಳತಾ ಇದೆಯಂತೆ, ಚಿಕ್ಕ ಚಿಕ್ಕ ಕೂದಲೆಲ್ಲ ಹಾಗೆ ಬೀಳತಾ ಇದೆ. ಅಲಕ ಅಂದರೆ ಕೂದಲುಗಳು, ಕುಲಕ ಅಂದರೆ ಹೇಗಿತ್ತು ಗುಂಗುರು ಕೂದಲು ಎಲ್ಲ ಮುಖದ ಮೇಲೆ ಬೀಳತಾ ಇದೆ ಅಂಥ ಅಲಕ ಕುಲಕ ಆವೃತಾನನಾಬ್ಜಂ. ಬಹಳ ಸುಂದರವಾಗಿದ್ದಾನೆ ಅಂಥ ವಿಜಯ ಸಖೆ ರತಿರಸ್ತು ಮೇ ಅನವದ್ಯ. ಅಂಥ ಅರ್ಜುನನ ಸಖನಾದ ಶ್ರೀಕೃಷ್ಣನಲ್ಲಿ ಅನವದ್ಯ ರತಿರಸ್ತು ಮೇ, ಯಾವ ದೋಷವಿಲ್ಲದ ಒಳ್ಳೆ ರತಿ ಅಂದರೆ ದೇವರಲ್ಲಿ ಮನಸ್ಸು ಸದಾ ಇರಲಿ, ಸಂತೋಷದಿಂದ ಮನಸ್ಸಿರಲಿ ಎಂದು. ಅಂದರೆ ದೇವರಲ್ಲಿ ನನ್ನ ಮನಸ್ಸಿರಲಿ ಅಂತ ಇಷ್ಟ ಕೇಳಲಿಲ್ಲ. ಅನವದ್ಯಾರತಿ, ದೇವರನ್ನು ನೋಡಿ ಸಂತೋಷ ಪಡ್ತೇವೆ. ದೇವರೇನಾದ್ರೂ ನಮಗೆ ಕೊಟ್ಟರೆ, ಫಲ ಕೊಟ್ಟರೆ, ಇತ್ತಗೋಪ್ಪ ಅತ್ತಗೋ ನೀನು ಕೊಡ್ತಾ ಇದ್ವಿ 3 ಕೋಟಿ ಬಂತು ನೋಡು ಅಂತ ಹೇಳಿದರೆ ದೇವರು ನೋಡಿದ ಆನಂದ ಆಗುತ್ತೆ. ಅವಾಗ 3 ಕೋಟಿ ಬಂದು ಕೊಡಲೆ, ಹಾಂ ಶ್ರೀನಿವಾಸ ದೇವರು ಕೊಟ್ಟರು ಒಂದು ಕೊಡಲೆ, ಮಾರನೇ ದಿವಸ ಬಂದು ನೋಡಿದರೆ ಆನಂದವೋ ಆನಂದ, ಆಹಾ ಹಾಗಲ್ಲ ಅಂತೆ. ದೇವರು ನೋಡಿದರೆ ಆನಂದ ಆಗಬೇಕು. ಅದಕ್ಕೆ ಯಾವ ದೋಷಗಳು, ಇದು ಕೊಟ್ಟ ಅದಕ್ಕೆ ಆನಂದ ಇರಬಾರದು, ಯಾವುದು ಇಲ್ಲದೆ ಅವನು ನೋಡಿದ ಕೂಡಲೇ ಆನಂದ ಬರಬೇಕು, ಅಂಥ ಆನಂದ ನನಗೆ ಬರಲಿ. ಇನ್ನು ಆತನ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಯುಧಿ ತುರಗ ರಜೋ ವಿಧೂಮ್ರ ವಿದ್ಯತ್ ಕಚ ಲುಲಿತ ಶ್ರಮವಾರ್ಯಲಂಕೃತಸ್ಯೇ ಮಮ ನಿಶಿತ ಶರೈಹಿ ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚಸ್ತು ಕೃಷ್ಣಾತ್ಮ. ಮಮ ಆತ್ಮ, ನನ್ನ ಮನಸ್ಸು ಕೃಷ್ಣೇ ಅಸ್ತು, ಆ ಶ್ರೀಕೃಷ್ಣನಲ್ಲಿರಲಿ. ಪ್ರಾಣ ಬಿಡ್ತಾ ಇದ್ದಾರೆ, ಮನಸ್ಸನ್ನು ಕೃಷ್ಣನ ಪಾದದಲ್ಲೇ ಇಡ್ತಾರೆ, ಕೃಷ್ಣನ ಚಿಂತನೆ ಮಾಡುತ್ತಾ ಇದ್ದಾರೆ. ಹೇಗಿದ್ದಾನಾತ? ತುರಗ ರಜೋ ವಿಧೂಮ್ರ. ಆತನ ಮುಖದಲ್ಲಿ ಕೂದಲೆಲ್ಲ ಬಿದ್ದಿದೆ. ಕೂದಲು ಮಾಮೂಲಾಗಿದ್ದರೆ ಅಡ್ಡಿ ಇಲ್ಲ, ಚೂರು ಹೇಳ್ತಾ ಇದೆ. ಶ್ರಮವಾರಿ, ಇಡೀ ಆ ಯುದ್ಧದಲ್ಲಿ ಅರ್ಜುನ ರಥವನ್ನು ಓಡಿಸಿ ಓಡಿಸಿ ಓಡಿಸುವಾಗ ತುಂಬ ಶ್ರಮ ಆಯಿತಂತೆ ಕೃಷ್ಣನಿಗೆ. ಕೃಷ್ಣನಿಗೆ ಆಗಲಿಲ್ಲ, ತೋರಿದ ಹಾಗೆ ಹೇಗೆ ಬೆವರು ಸುರಿಸಿದ, ಬೆವರಿಲ್ಲದ ದೇವ ಬೆವರು ಸುರಿಸಿ ತೋರುತ್ತಾ ಇದ್ದಾನೆ. ಆ ಬೆವರಿಂದ ಈ ಕೂದಲು ಒದ್ದೆ ಆಗಿದೆ. ನಮ್ಮಲ್ಲಿ ಕೂಡ ಯಾವುದಾದರೂ ಒದ್ದೆ ಆದರೆ ಅದಕ್ಕೆ ಧೂಳಿ ಚೆನ್ನಾಗಿ ಮೆತ್ತಿಕೊಳ್ಳುತ್ತೆ, ಒದ್ದೆ ಇಲ್ಲದಿದ್ದರೆ ಅಷ್ಟು ಮೆತ್ತಿಕೊಳ್ಳಲ್ಲ. ದೇವರ ಮುಖ ಅದು ಬೆವರು ಹಾಕಿದೆ, ದೇವರ ಮುಖದ ಮೇಲೆ ಕೂದಲು ಅದು ಬೆವರಿಂದ ಒದ್ದೆ ಆಗಿದೆ. ಏನು ಆ ವಿಶೇಷವಾದ ರಣರಂಗ! ರಣರಂಗದಲ್ಲಿ ಎಲ್ಲಿ ನೋಡಿದರೂ ಸಾವಿರಾರು ರಥಗಳು, ಆನೆಗಳು, ಕುದುರೆಗಳು ತಿರುಗ್ತಾ ಇವೆ. ಸಿಮೆಂಟ್ ರೋಡ್ ಅಲ್ಲ, ಮಣ್ಣಿನ ಭೂಮಿ. ಅಷ್ಟು ವೇಗವಾಗಿ ಓಡತಾ ಇದ್ರೆ ಮಣ್ಣು ಏಳತಾ ಇದೆ. ಆ ಎದ್ದ ಮಣ್ಣೆಲ್ಲ ಮುಖಕ್ಕೆ ಎಲ್ಲರಿಗೆ ಬಡದಿದೆ. ಯಾರೂ ಫ್ಯಾಷನ್ ಪೀರಿಯಡ್ಗೆ ಹೋಗಿಲ್ಲ. ನೀನಾ ನಾನಾ, ನೀನಿರ್ಬೇಕಾ ನಾನಿರ್ಬೇಕಾ ಅಂತ ಕೊಲ್ಲಾಟಕ್ಕೆ ಹೋಗಿದ್ದಾರೆ, ಕೊಲ್ಲತಾ ಇದ್ದಾರೆ, ಒಬ್ಬರನ್ನೊಬ್ಬರನ್ನ ಹೇಳ್ಕೊಳ್ಳೋ ಕೊಲ್ಲತಾ ಇದ್ದಾರೆ. ಆ ಕೊಲ್ಲುವಾಗ ಇಡೀ ಆ ರಣರಂಗದ ಧೂಳಿಯೆಲ್ಲ ಎಲ್ಲರ ಮುಖಕ್ಕೆ ಬಡೆದಿದೆ. ಮುಖ ಎಲ್ಲ ಕೆಂಪು, ಮೈಯೆಲ್ಲ ಕೆಂಪು ಎಲ್ಲರಿಗೆ. ಅದರಲ್ಲೂ ಕೃಷ್ಣ ಇದ್ದಾನೆ. ಆ ಕೃಷ್ಣನ ಮೈಯೆಲ್ಲ ನೀಲಿ ಬಣ್ಣ, ಮುಖ ಎಲ್ಲ ಅಲ್ಲಲ್ಲಿ ಧೂಳಿಯೆಲ್ಲ ಮೆತ್ತಿಕೊಂಡಿದೆ. ಆ ಕೆಂಪು ವಿಶೇಷವಾಗಿ ಭೂಮಿಯ ಕೆಂಪೆಲ್ಲ ಆತನ ಕೂದಲಿಗೆ ಮುಖಕ್ಕೆ ಆಗಿದೆ. ಅಂಥ ಕೃಷ್ಣನ ನೋಡತಾ ಇದ್ದೇನೆ.
ಅಷ್ಟೇ ಅಲ್ಲ, ಮಮ ನಿಶಿತ ಶರೈಹಿ ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೇ. ಆ ಕೃಷ್ಣ ಕವಚ ಹಾಕ್ಕೊಂಡಿದ್ದಾನೆ. ಏನು ಸಂದರ್ಭ? ಕೃಷ್ಣ ಹೇಳಿದ, ನಾನು ಆಯುಧ ಹಿಡಿಯಲ್ಲ. ಈ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದರು, ಕೃಷ್ಣನಿಂದ ಆಯುಧ ಹಿಡಿಸ್ತೇನೆ. ಹೇಗೆ ಹಿಡಿಸ್ತೀರಾ? ಬಡದು ಸಿಟ್ಟು ತರಿಸಿ ಹಿಡಿಸ್ತೇನೆ. ಆಯಿತು, ಪಂದ್ಯ ಶುರು ಆಯಿತು. ಭೀಷ್ಮಾಚಾರ್ಯರು ಅರ್ಜುನನ ಮೇಲೆ ಬಾಣ ಬೀಳಲಿಲ್ಲ, ಬರೀ ಕೃಷ್ಣನ ಮೇಲೇ ಬಾಣ ಬಿಟ್ಟರು. ಹೇಗಾದ ಕೃಷ್ಣ ಅಂದರೆ, ಅವರು ಬಿಟ್ಟ ಬಾಣಗಳೆಲ್ಲ ಕವಚದಲ್ಲಿ ಚುಚ್ಚಿಕೊಂಡು ಹೋಗಿ ಇಡೀ ಮೈಯೆಲ್ಲ ಬಾಣಗಳು. ಕೃಷ್ಣ ಹೀಗೆ ಎದ್ರೆ ಕೃಷ್ಣ ಕಾಣತಾ ಇಲ್ಲ, ಮೈಯೆಲ್ಲ ಬಾಣಗಳೇ. ನಮ್ಮವರು ಈ ಹೆಣ್ಣುಮಕ್ಕಳು ಈ ಕಾರ್ಕ್ ಬಾಲ್ ಅಂತಿರುತ್ತೆ, ಬಾಲ್ ಥರ ಇರುತ್ತೆ ಸಣ್ಣ ಪ್ಲಾಸ್ಟಿಕ್ದೇ ಅದು, ಅದಕ್ಕೆ ಈ ಸೂಜಿಗಳೆಲ್ಲ ಚುಚ್ಚಿ ಚುಚ್ಚಿ ಗುಂಡಕ್ಕೆ ಬಾಲ್ ಒಳಗಿರುತ್ತೆ, ಸೂಜಿ ಎಲ್ಲ ಬಾಲ್ ಥರ ಮೇಲೆ ಮಾಡಿರ್ತಾರೆ. ಆ ಥರ ಆಗಿದ್ದ ಕೃಷ್ಣ, ಇಡೀ ಮೈಯೆಲ್ಲ ಬಾಣಗಳು ಚುಚ್ಚಿತ್ತು. ಆ ಬಾಣಗಳು ಚುಚ್ಚಿದ ಮೇಲೆ ಮೈಯೆಲ್ಲ ರಕ್ತ, ರಕ್ತ ಇಲ್ಲವನಿಗೆ ಮೋಹಕ್ಕಾಗಿ ರಕ್ತ ಸುರಿಸಿದಂತೆ ಮಾಡಿದ. ಅಂಥ ರೀತಿಯಲ್ಲಿ ಹೊಡೆಯುತ್ತಾ ಇದ್ದಾರೆ, ಏನು ಬಲ ಎಲ್ಲ ಉಪಯೋಗಿಸಿ ಹೊಡೆಯುತ್ತಾ ಇದ್ದಾರೆ. ಅವರ ಬಾಣ ಒಂದು ಹೊಡೆದ್ರೆ ಸಾಕು, ಪ್ರಾಣ ಹೋಗುತ್ತೆ. ಅಂಥ ಬಾಣಗಳು ಮೈ ತುಂಬ ಹೊಡೆಯುತ್ತಾ ಇದ್ದರು. ಕೃಷ್ಣನ ಮುಖದಲ್ಲಿ ನಗು ಕಡಿಮೆ ಆಗ್ತಾ ಇಲ್ಲ. ಕೊನೆಗೆ ಹೊಡೆದು 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 ಸುಸ್ತಾಗಿ ಭೀಷ್ಮಾಚಾರ್ಯರು ಕೃಷ್ಣನ ಮುಖದಲ್ಲಿ ನಗುವನ್ನು ತೆಗೀಲಿಕ್ಕಾಗ್ತಾ ಇಲ್ಲ, ಅವರಿಗೆ ಬಿದ್ದು ಬಿಡ್ತಾ ಇದ್ದಾರೆ. ಏನು ಹೊಡೆದು ಹೊಡೆದು ಬಿದ್ದದ್ದು, ಕೃಷ್ಣನಿಗೇನೂ ಆಗಲಿಲ್ಲ. ಕೊನೆಗೆ ಸುಸ್ತಾಗಿ ಕೂಡತಾ, ಕೃಷ್ಣ ಸೋತೆನೋ, ನಿನ್ನ ಮುಖದಲ್ಲಿ ನಿನ್ನ ಬಡಿದು ಸಿಟ್ಟು ತರಿಸಿ ನಿನ್ನಿಂದ ಚಕ್ರ ಧಾರಣೆ ಮಾಡಿಸಬೇಕಂದುಕೊಂಡೆ, ಆಗಲಿಲ್ಲ ಕೃಷ್ಣ, ನೀನೇ ಗೆದ್ದೀಯ ಅಂತ ತಾವು ಬಿದ್ದು ಕೈ ಮುಗಿಯಲಿಕ್ಕೆ ಹೋದಾಗ ಆಗ ಎದ್ದ ಕೃಷ್ಣ, ಸಿಟ್ಟಿನಿಂದೆದ್ದ, ಚಕ್ರ ಹಿಡಿದೆದ್ದ, ಹೊರಡತಾ ಇದ್ದಾನೆ ಸಿಟ್ಟಿನಿಂದ. ಅರ್ಜುನ ಹೇಳುತ್ತಾನೆ, ಇದಿಲ್ಲಿಂದ ಬಂತು ಕೃಷ್ಣ, ಹೊಡೆದಷ್ಟು ಕಾಲ ನಗತಾನೆ ಇದ್ದೀಯ, ಹೊಡೆಯೋದು ಬಿಟ್ಟ ಮೇಲೆ ಸಿಟ್ಟಾಗಿ ಬಂತು ನಿನಗೆ. ಅದಲ್ಲದೆ ಇಂಥ ಪ್ರಸಂಗ, ನೀನು ಸತ್ಯವಾಕ್ ಪರಿಪಾಲಕ, ನಿನ್ನ ಪ್ರತಿಜ್ಞೆ ಸತ್ಯ ಅಂತ ಇಡೀ ಜಗತ್ತು ನಂಬಿ ಕೂತಿದೆ. ಏನು ಸತ್ಯವಾಕು? ಎಲ್ಲರಿಗೆ ಮೋಕ್ಷ ಕೊಡುತ್ತೇನೆ ಸಜ್ಜನರಿಗೆ ಅಂತ ನೀನು ನಮ್ಮ ಮಿನಿಸ್ಟರ್ಸ್ ಎಲ್ಲ ಕೊಡ್ತಾರಲ್ಲ, ಮಾತು ಕೊಡ್ತಾರೆ, ಎಲ್ಲರಿಗೂ ಹೇಳಿದ್ದೀಯಾ ನಾನು ನಂಬಿದವರಿಗೆ ಮೋಕ್ಷ ಕೊಡ್ತೇನೆ ಅಂತ. ಈಗೇನು ನೀನು ಹೇಳಿದ್ದೇ ಮಾತು, ಅಸ್ತ್ರ ಹಿಡಿಯಲ್ಲ, ಎಲ್ಲರೂ ನಂಬಿದ್ದಾರೆ ಅಸ್ತ್ರ ಹಿಡಿಯಲ್ಲ. ನೀನು ಹಿಡಿದು ಬಿಟ್ಟರೆ, ನಿನ್ನ ಮಾತೇ ನೀನು ಮುರಿತೀಯಾ ಅಂತ ಗೊತ್ತಾದರೆ ಇಡೀ ಜಗತ್ತು ನಿನ್ನ ಮಾತನ್ನು ನಂಬಲ್ಲಯ್ಯ, ಮೋಕ್ಷ ಕೊಡ್ತೀಯ ಎಂಬ ಮಾತನ್ನು ನಂಬಲ್ಲ, ಅಷ್ಟರವರೆಗೂ ಹೋಗಿಬಿಡುತ್ತೆ, ನಿನ್ನ ಮೇಲೆ ಎಲ್ಲರಿಗೂ ಸಂಶಯ ಬರುತ್ತೆ ಕೃಷ್ಣ, ಬೇಡ ಅಂತ ಅರ್ಜುನ ಕಾಲು ಹಿಡಿದು ಸೆಳೆಯುತ್ತಾ ಇದ್ದಾನೆ. ಆದರೂ ಆ ಅರ್ಜುನನನ್ನೇ ಸೆಳ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ. ಏನು ಬೇಕಾದರೂ ಮಾಡು, ನಾನು ಹೋಗ್ತೇನೆ ಅಂತ. ಆ ಹೊರಟಾಗ ಆತನ ಮೈ ಮೇಲಿನ ಉತ್ತರಿಯವೆಲ್ಲ ಕೆಳಗೆ ಜಾರಿ ಬೀಳುತ್ತಾ ಇದೆ, ರಭಸದಿಂದ ಬರ್ತಾ ಇದ್ದಾನೆ ಕೊಲ್ಲಲಿಕ್ಕೆ. ಚೆನ್ನಾಗಿದೆ ಹೇಳ್ತಾರೆ, ಯಾರು ಗೆದ್ದದ್ದು ಅಂತ. ಸಾಮಾನ್ಯ ನೋಡಿದರೆ ಭೀಷ್ಮಾಚಾರ್ಯರ ಪ್ರತಿಜ್ಞೆ ನಿಲ್ಲಿಸಲಿಕ್ಕೆ ದೇವ ಆಯುಧ ಹಿಡ್ದ, ಅದಕ್ಕೆ ದೇವ ಸೋತ, ಭೀಷ್ಮಾಚಾರ್ಯರು ಗೆದ್ದರು. ಅಲ್ಲ, ಭೀಷ್ಮಾಚಾರ್ಯರು ಮೊದಲೇ ಸೋತರು. ನಿನ್ನ ಮುಖದಲ್ಲಿ ನಗು ತೆಗೀಲಿಕ್ಕಾಗಲ್ಲ ಅಂತ ಸೋತ ಕೂಡಲೇ ಕೃಷ್ಣ ನೋಡಿದ, ಭೀಷ್ಮಾಚಾರ್ಯರು ಹೇಗೂ ಸೋತರು, ನಾನು ಗೆದ್ದಾಯಿತು. ಆದರೆ ನನ್ನ ಮಾತು ಮಾತ್ರ ಅಲ್ಲ, ನನ್ನ ಭಕ್ತರ ಮಾತೂ ಸತ್ಯ ಮಾಡುತ್ತೇನೆ ಅಂತ ನನ್ನ ಪ್ರತಿಜ್ಞೆ, ಅದು ಉಳಿಯಬೇಕಲ್ಲ ಅಂತ ತಾನು ಪುನಃ ಚಕ್ರ ಧಾರಣೆ ಮಾಡಿ ಭಕ್ತರ ಪ್ರತಿಜ್ಞೆಯನ್ನೂ ಸತ್ಯ ಮಾಡಿದ. ಅಂಥ ಅಪರೂಪದ ಸ್ವಾಮಿ, ಅದನ್ನು ನೆನೀತಾ ಇದ್ದಾರೆ ಮರಣ ಕಾಲದಲ್ಲಿ. ಕೃಷ್ಣ ನನ್ನ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದೀಯ,
ಮಮ ನಿಶಿತ ಶರೈಹಿ ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೇ ಅಸ್ತು ಕೃಷ್ಣೇ. ಆತ್ಮ, ನನ್ನ ಮನಸ್ಸಂಥ ನನ್ನ ಮೇಲೆ ಕರುಣೆ ಮಾಡಿ ಓಡಿ ಬರತಕ್ಕಂಥ ಕೃಷ್ಣನ ಪಾದದಲ್ಲಿ ನನ್ನ ಮನಸ್ಸಿರಲಿ. ಇನ್ನು ಹೇಳ್ತಾ ಇದ್ದಾರೆ, ಸಪದಿ ಸಖಿ ಬಚೋ ನಿಶಂ ಬಲಯೋ ರಥಂ ಪ್ರವೇಶ್ಯ ಸ್ಥಿತವತಿ ಪರ ಸೈನಿಕಾಯುರಕ್ಷ್ಣ ಹೃತವತಿ ಪಾರ್ಥ ಸಖೆ ರಥಿರಮಸ್ತು. ಆ ಕೃಷ್ಣನ ಎಲ್ಲ ಚರ್ಯೆಯನ್ನು ಜ್ಞಾನಿಗಳು ನೋಡ್ತಾನೆ ಇದ್ದಾರೆ. ಇವನೇನು ಮಾಡ್ತಾನೆ ಏನು ಮಾಡ್ತಾನೆ ಅಂತ. ಅಲ್ಲಿ ಯದ್ಯಪಿ ದುರ್ಯೋಧನ ಅರ್ಜುನ ಬಂದಾಗ ಎರಡು ಭಾಗ ಮಾಡಿಕೊಟ್ಟಿದ್ದ. ಇವರೆಲ್ಲರೂ ಆಯುಧ ಹಿಡಿದು ಕೊಲ್ಲುವವರು, ನಾನು ಯಾರನ್ನ ಕೊಲ್ಲಲ್ಲ, ಆಯುಧ ಹಿಡಿಯಲ್ಲ ಅಂದಿದ್ದ. ಅದಕ್ಕೆ ದುರ್ಯೋಧನ ಅಂದುಕೊಂಡ, ಅಯ್ಯೋ ರಾಮ, ಈ ಕೃಷ್ಣನ ಕಟ್ಕೊಂಡು ನಾನೇನು ಮಾಡಬೇಕು, ಆ ಯುದ್ಧ ಮಾಡೋರು ನನಗೆ ಬೇಕು ಅಂತ. ಅರ್ಜುನ ಅಂದ, ನೀನು ಒಬ್ಬನಿದ್ರೆ ಸಾಕು, ಈ ಯುದ್ಧ ಮಾಡಲ್ಲ ಅಂತ ಬಂದಿರುವ ಕೃಷ್ಣ ಏನು ಮಾಡಿದ? ಸಪದಿ ಸಖಿ ಬಚೋ ನಿಶಮ್ಯ, ಹೇ ಕೃಷ್ಣ, ಸೇನೆಯೋರು ಉಭಯೋರ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ, ಈ ಎರಡೂ ಸೇನೆಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸಯ್ಯ ಕೃಷ್ಣ ಅಂತ ಅರ್ಜುನ ಕೇಳಿಕೊಂಡ ಕೂಡಲೇ ಅಲ್ಲಿಗೆ ಕರಕೊಂಡು ಬಂದು ಏನು ಮಾಡಿದ ಕೃಷ್ಣ ಹೇಳ್ತಾ ಇದ್ದಾರೆ. ಇವನು ಹೇಳಿದ್ದೇನು, ನಾನು ಯಾರನ್ನ ಕೊಲ್ಲಲ್ಲ ಅಂತ ಹೇಳ್ತಾರೆ. ಎಲ್ಲರ ಪರಸೈನಿಕ ಆಯು ರಕ್ಷಣಾ ಹೃತವತಿ, ಎಲ್ಲ ಸೈನಿಕರ ಎಲ್ಲ ಸೇನೆಯ ಆಯುಷ್ಯನ್ನ ಅಕ್ಷಣ ಹೃತವತಿ, ಕಣ್ಣಿನಿಂದಲೇ ಸೆಳೆದು ಬಿಟ್ಟ. ನಾವು ಬದುಕಿರ್ತೇವೆ ಯಾವಾಗ? ಆಯುಷ್ಯ ಇದ್ದರೆ. ಆಯುಷ್ಯ ತೆಗೆದ್ರೆ ಬದುಕಲ್ಲ. ಅದಕ್ಕೆ ಕೊಲ್ಲೋದು ಅಂದರೆ ಏನು ಅಂದರು, ಚಾಕು ಹಾಕಿ ಕೊಲ್ಲೋದೇ ಕೊಲ್ಲೋದಲ್ಲ, ಅವರ ಆಯುಷ್ಯವನ್ನು ತೆಗೆದು ಬಿಟ್ಟರೆ ತಾವಾಗಿ ಸತ್ತು ಹೋಗ್ತಾರೆ, ಯಾರು ಕೊಲ್ಲಬೇಕಾಗಿಲ್ಲ. ಅದಕ್ಕೆ ಕೃಷ್ಣ ಏನು ಮಾಡಿದ, ಎಲ್ಲ ಯಾರು ಸಾಯಬೇಕೆಂದಿದ್ದಾರೋ ಅವರೆಲ್ಲರ ಆಯುಷ್ಯವನ್ನು ಕಣ್ಣಿನಿಂದಲೇ ಸೆಳೆದು ಬಿಟ್ಟ. ಇನ್ನು ಅರ್ಜುನ ಹೇಳಿದ, ಕೃಷ್ಣ, ನಾನು ಮೊದಲೇ ಕೊಂದು ಬಿಟ್ಟಿದ್ದೇನೆ, ನೋಟದಿಂದಲೇ ಎಲ್ಲರ ಆಯುಷ್ಯ ಸೆಳೆದು ನಾನು ಕೊಂದಾಯಿತು, ಮತ್ತು ನಾನೇನು ಮಾಡಲಿ, ಗೊಂಬೆಗಳು ನಿಂತಿವೆ ಬಾಣದಿಂದ ಹೊಡೆದು ಕಳಗ ಹಾಕಷ್ಟೆ, ನಾನು ಕೊಲ್ಲಲ್ಲ ಅಂತೀಯ, ಅವೇ ಬಿದ್ದೋಗುತ್ತೆ ನೋಡು. ನೀನು ಕೊಂದರೆ, ನೀನು ಬಾಣ ಪ್ರಯೋಗ ಮಾಡಿದರೆ, ಗೊಂಬೆಗಳಿಗೆ ಬಾಣ ಪ್ರಯೋಗ ಮಾಡಿದ್ಯಾ ಅಂತ ಯಾರಿಗೂ ಗೊತ್ತಿಲ್ಲ, ನಿನಗೆ ಕೀರ್ತಿ ಬರುತ್ತೆ, ಧರ್ಮ ಮಾಡಿದ ಫಲವೂ ಬರುತ್ತೆ. ಬಾಣ ಪ್ರಯೋಗ ಮಾಡಲಿಲ್ಲ, ಯಾಕೆ ಮಾಡಲ್ಲ ಅಂತೀಯ, ಇವರೆಲ್ಲ ಬದುಕಬೇಕು ಅಂತೀಯ, ಇಲ್ಲ ನಾನೇ ಕೊಂದು ಬಿಟ್ಟಿದ್ದೇನೆ, ಎಲ್ಲರ ಆಯುಷ್ಯ ಸೆಳೆದಿದ್ದೇನೆ, ನೀನು ಸುಮ್ಮನಿದ್ದರೂ ಸತ್ತೋಗ್ತಾರೆ ನೋಡು ಅಂತ ಕೃಷ್ಣ ಹೇಳುತ್ತಾನೆ. ಅದು ಅಂಥ ಇಡೀ ಎರಡು ಸೈನ್ಯಗಳ ಮಧ್ಯೆ ನಿಂತು ಎಲ್ಲರ ಆಯುಷ್ಯವನ್ನು ಹರಣೆ ಮಾಡಿದ, ಕಣ್ಣಿನಿಂದಲೇ ಆಯುಷ್ಯ ಹರಣ ಮಾಡಿದ ಆ ಶ್ರೀಕೃಷ್ಣನಲ್ಲಿ ನನ್ನ ಮನಸ್ಸು ಸದಾ ಇರಲಿ. ಇನ್ನು ಮುಂದೆ ಹೇಳ್ತಾ, ಪಾರ್ಥ ಸಖ ಅಂತ ಹೇಳುತ್ತಾರೆ, ವಿಜಯ ಸಖ ಅಂತ ಅನೇಕ ಸಲ ಪ್ರಯೋಗ ಬರ್ತಾ ಇದೆ. ಅರ್ಜುನನಿಗೆ ಸಖ ಅಂದರು, ಆದರೆ ಹೇಳ್ತಾರೆ ವಿಜಯ ಸಖ. ವಿಜಯ ಅಂದರೆ ಅರ್ಜುನ, ಅರ್ಜುನನ ಸಖ ಪಾರ್ಥ ಅಂದರೆ ಅರ್ಜುನ. ಆದರೆ ಅರ್ಜುನನೇ ಹೇಳ್ತಾನೆ, ನನಗೆ ಪಾರ್ಥ ನನಗೆ ಅರ್ಜುನ ಅಂತ ಹೆಸರು ಯಾಕೆ ಬಂತು ಗೊತ್ತೋ, ಭೀಮಸೇನನಿಂದ. ನನ್ನೊಳಗೆ ಭೀಮಸೇನ, ಅರ್ಜುನ, ವಿಜಯ, ಪಾರ್ಥ ಅಂತ ಕರೆಸಿಕೊಂಡು ಇದ್ದದ್ದಕ್ಕೆ ದೇವ ನನಗೆ ಸಖನಾಗಿದ್ದಾನೆ, ಇಲ್ಲದಿದ್ದರೆ ದೇವರಲ್ಲಿ ನಾನೆಲ್ಲಿ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಪಾರ್ಥ ಸಖೆ ರತಿರ್ಮಮಸ್ತು. ವ್ಯವಸಿತ ಪೃತನ ಮುಖಂ ನಿರೀಕ್ಷ್ಯ ಸ್ವಜನವಧಾತ್ ವಿಮುಖಸ್ಯ ದೋಷಬುದ್ಧ್ಯಾ ಕುಮತಿ ಮಹಾರದಾತ್ಮ ವಿದ್ಯಯಶ್ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಯವಸಿತ ಪ್ರತನ ಮುಖಂ ನಿರೀಕ್ಷ, ಎರಡು ಕಡೆ ಸೈನಿಕರನ್ನು ನೋಡಿ, ಅದರಲ್ಲಿ ಯವಸಿತ ಪ್ರತನಾಮುಖಂ ಸೈನ್ಯಕ್ಕೆ ಮುಖ ಯಾರು, ಭೀಷ್ಮದ್ರೋಣಾದಿಗಳನ್ನು ನೋಡಿ, ಅಯ್ಯೋ ಸ್ವಜನವಧಾತ್ ವಿಮುಖಸ್ಯ ದೋಷಬುದ್ಧ್ಯ, ನನ್ನವರನ್ನು ನಾನು ಕೊಲ್ಲಲ್ಲ,
ಅಲ್ಲಿ ಎರಡು ದೋಷಗಳು ಬಂದಿತ್ತು. ಇವರು ನನ್ನವರು, ಅದಕ್ಕೆ ಕೊಲ್ಲಲ್ಲ, ನಾನು ಕೊಲ್ಲಬೇಕು, ನಾನು ಕೊಲ್ಲಲ್ಲ ಅಂತ ಕೃಷ್ಣ ತೆಗೆದ. ಇವರು ನಿನ್ನವರು ಅಲ್ಲ, ನೀನು ಕೊಲ್ಲಲ್ಲ, ಮತ್ತಾರು, ನಾನೇ ನಿನ್ನಿಂದ ಕೊಲ್ಲಿಸೋದು, ನಾನಿಲ್ಲದೆ ಸ್ವತಂತ್ರವಾಗಿ ನೀನು ಕೊಲ್ಲಲಿಕ್ಕೂ ಆಗಲ್ಲ. ಇನ್ನು ಎರಡನೆಯದು, ನಿನ್ನವರು ಅಂತ ಹೇಳಿದ್ದೀಯಲ್ಲ, ಯಾರು ನಿನ್ನವರು? ಇವತ್ತು ನಿನ್ನವರು, ನಾಳೆ ಬೇರೆಯವರೇ, ನಾಳೆ ಬೇರೆಯವರೇ. ಅಷ್ಟು ಯಾಕೆ ಸತ್ತಿರ್ತಾರೆ, ಹೆಣ ಅಲ್ಲೇ ಇರುತ್ತೆ, ಅಳತಾ ಇರ್ತಾರೆ, ನಮ್ಮವರು ನಮ್ಮವರು ಅಂತ. ಒಳಗಿದ್ದ ಜೀವ ಹೊರಗೆ ಬಂದು ಎದುರಿಗೆ ಕಾಣಿಸಿದರೆ, ಇಲ್ಲ ಕಾಣಿಸಿ ನಾನೇ ಅಂತ ಹೇಳಿದರೆ, ನೀನ್ಯಾರೋ ಗೊತ್ತಿಲ್ಲ ಅಂತಾರೆ, ನೀನ್ಯಾರೋ ಗೊತ್ತಿಲ್ಲ ಅಂತ. ಯಾಕೆ? ಅವರು ಇಡೀ ಜೀವನ ನೋಡಿದ್ದು ಶರೀರವನ್ನು ಮಾತ್ರ. ಜೀವ ನೋಡಿದ್ರಾ? ಇಲ್ಲ. ಮತ್ತು ಜೀವ ಕಾಣಿಸಿದ್ರೆ ನೀನ್ಯಾರೋ ಗೊತ್ತಿಲ್ಲ, ಹೋಗು ಅಂದ್ಬಿಡ್ತಾರೆ. ಅದಕ್ಕೆ ಹೇಳಿದರು, ಇವರೆಲ್ಲ ಈ ಜನ್ಮದಲ್ಲಿ ನಿನ್ನವರಯ್ಯ, ನಿನ್ನವರು ಅಂತ ಅಂದುಕೊಳ್ತಾ ಇದ್ದೀಯಾ, ಈ ಜನ್ಮದಲ್ಲಿ ಹೋದ ಮೇಲೆ ಬೇರೆಯವರಾಗ್ಬಿಡ್ತಾರೆ, ಈ ಜನ್ಮದಲ್ಲೇ ಬೇರೆಯವರಾಗ್ತಾರೆ. ಯಾಕೆ ಅಂದರೆ, ನಿನ್ನವರು ಅಂತ ಯಾರಿದ್ದಾರೋ ಅವರಿಗೆ ನಿನ್ನ ಮೇಲೆ ಅಭಿಮಾನ ಕೊಟ್ಟದ್ದು ನಾನೇ, ಅವರೊಳಗೆ ನಾನಿದ್ದು ಸಾಕಿನ್ನ ಇವನು ಅಭಿಮಾನ ಪಟ್ಟದ್ದು. ಬೈಲಿಕ್ಕೆ ಶುರು ಮಾಡಿ ಅಂದರೆ ಬೈಲಿಕ್ಕೆ ಶುರು ಮಾಡುತ್ತಾರೆ, ಅವರು ಬೇರೆಯವರಾಗಿಬಿಡ್ತಾರೆ. ಅದರಿಂದ ನನ್ನವರು ಬೇರೆಯವರು ಅಂತ ನಿನ್ನ ಬುದ್ಧಿಯಲ್ಲಿ ಏನಿದೆ ಅದು ಬಿಡು. ಎರಡನೆಯದು, ನಾ ಕೊಲ್ತೇನೆ ಅಂತ ತಿಳಿಬೇಡ, ನಿನ್ನೊಳಗೆ ನಾನಿದ್ದು ಮಾಡಿಸ್ತೇನೆ. ದೇವರಿಲ್ಲದೆ ಯಾರು ಯಾವ ಕೆಲಸವನ್ನು ಎಂದೂ ಮಾಡಲಿಕ್ಕಾಗಲ್ಲ, ಕೊನೆಗೆ ಉಸಿರಾಟವನ್ನೂ ಮಾಡಲಿಕ್ಕಾಗಲ್ಲ. ಅದನ್ನು ಹೇಳ್ತಾ, ವ್ಯವಸಿತ ಪ್ರತನಾ ಮುಖಂ ನಿರೀಕ್ಷ ಸ್ವಜನ ವಧಾತು ವಿಮುಖಸ್ಯ ದೋಷಬುದ್ಧಿಯ, ತನ್ನವರನ್ನ ಕೊಲ್ಲಬೇಕಾಗುತ್ತೆ ಅಂತ. ಅಲ್ಲಿ ತುಂಬ ಪ್ರಶ್ನೆಗಳು ಬರುತ್ತಲ್ಲಿ, ಹೇಳುತ್ತಾನೆ ಅರ್ಜುನ, ಕೃಷ್ಣ ನಾ ಕೊಲ್ಲಲ್ಲ, ಯಾಕಯ್ಯ ಕೊಲ್ಲಲ್ಲ, ಕೊಂದ್ರೆ ಏನು ಬರುತ್ತೆ, ರಾಜ್ಯ ಬರುತ್ತೆ, ನಂಗೆ ಆ ರಾಜ್ಯ ಬೇಡ. ಇವರನ್ನೆಲ್ಲ ಕೊಂದು ಆ ರಕ್ತದಿಂದ ತೊಯ್ದ ರಾಜ್ಯದ ಅನ್ನ ನನಗೆ ಬೇಡ. ಇನ್ನೇನು ಎರಡನೇದು, ನನ್ನವರಿವರು ಅದಕ್ಕೆ ಕೊಲ್ಲಲ್ಲ. ಮೂರನೇದೇನು, ಕೊಲ್ಲಬೇಕಂದ್ರೆ ಕಾರಣ ಏನು? ಈ ದುರ್ಯೋಧನ ನನಗೆ ಕಾಟ ಕೊಟ್ಟ ಅಂದ ತಾನೇ. ಆದರೆ ನಮಗೇನು ಪರವಾಗಿಲ್ಲ, ಅವನು ಕಾಟ ಕೊಟ್ಟರೂ ಅಡ್ಡಿ ಇಲ್ಲ, ನಾವು ಭಿಕ್ಷಾ ಬೇಡಿ ಇರ್ತೇವೆ, ಅವನು ನಮಗೆ ಕಾಟ ಕೊಟ್ಟದ್ದಕ್ಕೆ ಅವನು ಕೊಲ್ಲಬೇಕು, ಅವನು ಕೊಂದರೆ ಎಲ್ಲರನ್ನೂ ಕೊಲ್ಲಬೇಕಾಗುತ್ತೆ, ಬೇಡ ಅಂದರು. ಅವಾಗ ಕೃಷ್ಣ ಅಂದ, ನೀನು ಸಬ್ಜೆಕ್ಟೇ ಅರ್ಥ ಮಾಡಿಕೊಂಡಿಲ್ಲ ಅರ್ಜುನ, ಏನದು? ನಿನ್ನನ್ನು ಯುದ್ಧದಲ್ಲಿ ಇವರನ್ನೆಲ್ಲ ಕೊಲ್ಲು ಅಂತ ಹೇಳಿದೆ, ಯಾವುದಕ್ಕೆ ಗೊತ್ತಾ? ನಿನಗೆ ರಾಜ್ಯ ಸಿಗುತ್ತೆ ಆದ್ದರಿಂದ ಕೊಲ್ಲು ಅಂತ ಹೇಳಿಲ್ಲ. ಹೌದಾ? ಮತ್ತಿನ್ಯಾವುದಕ್ಕೆ? ಇನ್ನೊಂದು ಹೇಳಿದ್ದೀಯ, ನಿನಗೆ ಕಾಟ ಕೊಟ್ಟರು, ನಿಮಗೆ ಕಾಟ ಕೊಟ್ಟ ದುರ್ಯೋಧನ, ಅದಕ್ಕೆ ಕೊಲ್ಲು ಅಂತ ನಾನು ಹೇಳಿಲ್ಲ. ಮತ್ತಿನ್ಯಾವುದಕ್ಕಲ್ಲಯ್ಯ? ಅವಾಗ ಹೇಳ್ತಾನೆ ಕೃಷ್ಣ, ಹರಿದ್ವೇಷಿಗಳಿವರು ಅದಕ್ಕೆ ಕೊಲ್ಲು, ರಾಜನ ಧರ್ಮ ಅಂತ ಕೊಲ್ಲು ಅಂತ ಹೇಳಿದೆ. ನಿನಗೇನೋ ಬರುತ್ತೆ ಅಂದಿಟ್ಟುಕೊಂಡು ಕೊಲ್ಲಲಿಕ್ಕೆ ಹೋಗಬೇಡ, ನೀನು ಅರ್ಥವೇ ಮಾಡಿಕೊಂಡಿಲ್ಲ. ಭೀಮಸೇನ ಒಬ್ಬನೇ ಕೃಷ್ಣನ ಮತ ಅರ್ಥ ಮಾಡಿಕೊಂಡದ್ದು, ಭೀಮಸೇನ ಕೊಂದದ್ದು ಹರಿದ್ವೇಷಿಗಳು ಅಂತ ಕೊಂದ, ತಮಗೆ ಕಾಟ ಕೊಟ್ಟರು ಅಂತ ಕೊಲ್ಲಿಲ್ಲ. ಯಾಕೆ? ತಮಗೆ ಕಾಟ ಕೊಡಲಿಕ್ಕೆ ಯಾರು ಸ್ವತಂತ್ರರಿಲ್ಲ, ಕಲಿ ಮೊದಲುಕೊಂಡು ಎಲ್ಲ ದೇವರಧೀನ, ದೇವರು ಕಲಿಯಲ್ಲಿ ದುರ್ಯೋಧನನಲ್ಲಿ ನಿಂತುಕೊಂಡು ಕಾಟ ಕೊಡಿಸಿದರೆ ಕೊಡ್ತಾರೆ, ಇಲ್ಲದಿರಲಿಲ್ಲ. ಹಾಗಾದರೆ ಕಾಟ ಕೊಟ್ಟದ್ದು ಯಾರು? ದೇವರು. ಯಾಕೆ ಕೊಟ್ಟ? ನಮ್ಮ ನಮ್ಮ ಕರ್ಮಾನುಸಾರ ಕೊಟ್ಟ. ಅದಕ್ಕೆ ನಮ್ಮ ಕರ್ಮಾನುಸಾರ ಎದುರಿಗಿರುವ ಮನುಷ್ಯರೆಂಬ ಗೊಂಬೆಗಳಲ್ಲಿದ್ದು ದೇವರು ಕೊಡ್ತಾರೆ ಎಂದು ತೆರೆಕೊಂಡವರಿಗೆ ಇವರೇ ಕಾಟ ಕೊಟ್ಟರು ಎಂಬ ಬುದ್ಧಿ ಬರುತ್ತಾ? ಬರಲ್ಲ. ಅದಕ್ಕೆ ಅವ್ರನ್ನ ಬಡದಿಲ್ಲ. ಮತ್ತಿನ್ಯಾವುದಕ್ಕೆ? ರಾಜ್ಯಕ್ಕಾಗಿ ಬಡದಿಲ್ಲ, ಅವರೇ ಸ್ವತಂತ್ರವಾಗಿ ಕಾಟ ಕೊಟ್ಟರು ಅಂತ ಬಡದಿಲ್ಲ. ಕೇವಲ ಕೃಷ್ಣ ದೊಡ್ಡವ, ಅವನನ್ನು ದ್ವೇಷ ಮಾಡುತ್ತಾರೆ ಎಂಬ ಆ ಸಿಟ್ಟಿನಿಂದ ಬಡದರಷ್ಟೇ ಹೊರತು ಇನ್ನೊಂದಲ್ಲ. ಆ ರೀತಿಯಲ್ಲಿ ಕುಮತಿಹಿ ಕುಮತಿಂ ಅಹರತ್ ಆತ್ಮವಿದ್ಯೆಯ, ಆತ್ಮವಿದ್ಯಾ ಬಿಂಬಮೂರ್ತಿ ಭಗವಂತನ ವಿದ್ಯೆಯನ್ನು ಕೃಷ್ಣ ಹೇಳಿಕೊಟ್ಟ. ಗೀತಾ ಅಂದರೆ ಏನು ಹೇಳಿದ ಕೂಡಲೇ, ಏ ಗೊತ್ತ್ರಿ ಏನದು, ಅದೇನು ಕರ್ಮಯೋಗ, ಜ್ಞಾನಯೋಗ, ಸಾಂಖ್ಯಯೋಗ, ಆ ಯೋಗ, ಈ ಯೋಗ, ಇದೆಲ್ಲ ತಿಳ್ಕೊಳ್ಳೋದೇ ಗೀತಾ. ಹಾಗಂದ್ರೂ ಮೇಲ್ನೋಟದ ಅರ್ಥ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಬುಡವೇ ಅರ್ಥ ಆಗಿಲ್ಲ ಅಂದರು. ಗೀತೆ ಅಂದರೆ ಏನು ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ.
ಅರ್ಜುನನಿಗೆ ದುಃಖ ಶುರುವಾದದ್ದು ಹೇಗೆ, ಇವರೆಲ್ಲರೂ ಸತ್ತು ಹೋಗ್ತಾರೆ ಅಂತ. ಆವಾಗ ಕೃಷ್ಣ ಹೇಳಿದ್ದೇನು, ಯಾರು ಸಾಯೋದಿಲ್ಲ ಅಂತ. ಯಾಕೆ ಸಾಯಲ್ಲ ಅಂತ ಪ್ರಶ್ನೆ ಬಂದರೆ ಆಗ ಉತ್ತರ ಕೊಟ್ಟದ್ದು ಪ್ರಧಾನವಾದ ವಿಷಯದಿಂದ. ಏನದು? ಬಿಂಬ ಪ್ರತಿಬಿಂಬ ಭಾವ. ದೇವ ಬಿಂಬ, ಜೀವ ಪ್ರತಿಬಿಂಬ. ಹೇಗೆ? ನಾವು ಕನ್ನಡಿ ಎದುರಿಗೆ ನಿಂತಿದ್ದೇವೆ, ನಾವು ಬಿಂಬ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ, ಕನ್ನಡಿ ಗಟ್ಟಿಮುಟ್ಟಿಯಾಗಿದೆ, ನಾವು ಚೆನ್ನಾಗೇ ಇದ್ದೇವೆ, ನಮ್ಮ ಪ್ರತಿಬಿಂಬ ಇರಲೇಬೇಕಲ್ವಾ? ಅದನ್ನು ತೆಗಿಲಿಕ್ಕಾಗತ್ತಾ ಯಾರಿಗಾದರೂ? ಕನ್ನಡಿ ಚೆನ್ನಾಗಿದ್ದರೆ, ಎದುರಿಗಿರುವ ನಾವು ಚೆನ್ನಾಗಿ ಇದ್ದರೆ, ಒಳಗಿರುವ ಪ್ರತಿಬಿಂಬವೂ ಚೆನ್ನಾಗಿರಬೇಕು. ಇಲ್ಲಿ ಯಾವ ಜೀವರಾಶಿಯೂ ಎಂದೂ ಇರಲ್ಲ, ಹೋಗ್ತಾ ಇರ್ತಾರೆ. ಕನ್ನಡಿ ಶರೀರ ಹೋಗ್ತಾ ಇರುತ್ತೆ, ಅದಕ್ಕೆ ಜೀವನಿಗೆ ನಾಶ ಅಂದರೆ ಅದಕ್ಕೆ ಹೇಳುತ್ತಾರೆ. ಇಲ್ಲಿ ದೇವ ಬಿಂಬ ಅವನಿಗೆ ನಾಶವಿಲ್ಲ, ಕನ್ನಡಿ ಜೀವನ ಸ್ವರೂಪ, ದೇಹವೇ ಕನ್ನಡಿ, ಅದಕ್ಕೆ ನಾಶ ಇಲ್ಲ. ದೇವ ಯಾವಾಗಲೂ ನಿತ್ಯ, ಅದರಿಂದ ಅವನ ಪ್ರತಿಬಿಂಬನಾದ ಜೀವ ನಿತ್ಯ ಅಂತ ಹೇಳಲಿಕ್ಕೆ ಹೊರಟದ್ದೇ ಗೀತೆ. ಆವಾಗ ದೇವ ನಿತ್ಯ ಆದ್ದರಿಂದ ಜೀವ ನಿತ್ಯ, ಆದರೂ ದೇವರ ಅಧೀನ ಅಂತ ಬಂತು. ಹೇಗೆ? ಕನ್ನಡಿಯೊಳಗಿರುವ ಪ್ರತಿಬಿಂಬ ಅದು ನಮ್ಮಂತೆ ನೋಡಲಿಕ್ಕೆ ಇದ್ದರೂ ಕೂಡ ನಮ್ಮ ಅಧೀನ ಆಗಿರುತ್ತೋ, ಜೀವ ದೇವರಂತೆ ಇದ್ದರೂ ಕೂಡ ದೇವರ ಅಧೀನನಾಗಿದ್ದಾನೆ ಅಂತ ಹೇಳಲಿಕ್ಕೆ ಹೊರಟಾಗ, ಯಾಕೆ ಅಧೀನ ಆಗಿರಬೇಕು ಅಂತ ಪ್ರಶ್ನೆ ಬಂದರೆ ಎರಡನೆಯದಲ್ಲಿ ಹೇಳುತ್ತಾರೆ, ಬಿಂಬ ಸ್ವತಂತ್ರ, ಪ್ರತಿಬಿಂಬ ಅಸ್ವತಂತ್ರ. ಆದ ಕಾರಣ ಬಿಂಬ ಪ್ರತಿಬಿಂಬಗಳ ಮಧ್ಯ ಬಿಂಬನ ಚಲನ ಆದರೆ ಪ್ರತಿಬಿಂಬನ ಚಲನ ಅಂದರು. ಇಷ್ಟು ಹೇಳಿದ್ದು ಅದಕ್ಕೆ ರಾಯರು ತುಂಬ ಸುಂದರವಾಗಿ ಹೇಳುತ್ತಾರೆ. ಮೊದಲನೆಯ 6 ಅಧ್ಯಾಯಗಳಲ್ಲಿ ಈ ವಿಷಯವನ್ನು ಹೇಳಿ, ಎರಡನೆಯ 6 ಅಧ್ಯಾಯಗಳಲ್ಲಿ ಜೀವ ಸ್ವತಂತ್ರ, ದೇವ ಸ್ವತಂತ್ರ, ಜೀವ ಅಸ್ವತಂತ್ರ ಎಂಬುದನ್ನು ಹೇಳಿ, ಒಳಗಿರುವಂಥ 6 ಅಧ್ಯಾಯಗಳಲ್ಲಿ ಹೇಗೆ ದೇವ ಸ್ವತಂತ್ರ, ಜೀವ ಅಸ್ವತಂತ್ರ ಎಂಬುದನ್ನು ಚೆನ್ನಾಗಿ ಹೇಳುತ್ತಾರೆ. ದೇವ ಸ್ವತಂತ್ರ ಯಾಕೆ ಅಂದರೆ ಅವನು ಇನ್ನೊಬ್ಬರ ಮೇಲೆ ಆಧಾರ ಪಡಲ್ಲ ಯಾವುದಕ್ಕೂ. ಜೀವ ಎಲ್ಲ ರೀತಿಯಲ್ಲೂ ದೇವರ ಮೇಲೆ ಆಧಾರ ಪಟ್ಟಿರ್ತಾನೆ, ಸ್ವಯಂ ಶಕ್ತಿ ಇಲ್ಲ, ಆದ್ದರಿಂದ ಜೀವ ಅಸ್ವತಂತ್ರ ಅಂತ. ಆ ವಿಷಯಗಳ ಚರ್ಚೆ, ಅದರಲ್ಲಿ ಬರುವ ಸಂಶಯಗಳ ಪರಿಹಾರ ಮಾಡಿ ನಿರ್ಣಯ ಮಾಡಿದ್ದೇನು? ಜೀವ ಪ್ರತಿಬಿಂಬ, ದೇವ ಬಿಂಬ, ದೇವನ ಮೇಲೆ ಜೀವ ಯಾವಾಗೂ ಆಧಾರ ಪಟ್ಟಿರ್ತಾನೆ, ದೇವ ಜೀವನಿಗೆ ಅನುಗ್ರಹ ಯಾವಾಗ ಮಾಡುತ್ತಾನೆ, ಒಳ್ಳೆ ಒಳ್ಳೆ ಗುಣಗಳಿದ್ದರೆ ಮಾಡುತ್ತಾನೆ, ಆ ಒಳ್ಳೆ ಗುಣಗಳು ಜೀವ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ, ದೇವರ ಶರಣಾಗತನಾದರೆ ಜೀವ, ದೇವ ಇವನಿಗೆ ಒಳ್ಳೆ ಗುಣಗಳು ಬರುವಂತೆ ಮಾಡಿ ಅನುಗ್ರಹ ಮಾಡುತ್ತಾನೆ. ಒಟ್ಟಾರೆ ಗೀತೆ ಒಂದು ಮಾತಲ್ಲಿ ಹೇಳಿ ಅಂದರೆ, ಶರಣಾಗತಿಯೇ ಗೀತೆ. ದೇವರೇ ನನಗೆ ಗತಿ, ಅವನಿಲ್ಲದಿದ್ದರೆ ಏನೂ ಆಗಲ್ಲ ಎಂಬ ತಿಳುವಳಿಕೆಯ ಅದ್ಭುತವಾದ ವಿಸ್ತಾರ ರೂಪವೇ ಗೀತೆ. ಇದು ಒಳಗೆ ಅಡಗಿ ಹೋಗಿದೆ, ಅದರಲ್ಲಿ ಬರುವ ಮೇಲ್ನೋಟದ ರತ್ನಗಳು ಮುತ್ತುಗಳು ಯಾವುದು? ಜ್ಞಾನಯೋಗ, ಕರ್ಮಯೋಗ ಅಂತ ಬಂತು. ಏನದು? ದೇವರ ಅಧೀನನಾದ ಜೀವ ದೇವರನ್ನು ಮೆಚ್ಚಿಸಲಿಕ್ಕೆ ಏನು ಮಾಡಿದರೆ ಚೆನ್ನಾಗಿರುತ್ತೆ ಅಂದರೆ, ದೇವ ಎಂಥವ ಅಂತ ತಿಳಿಯೋದೇ ಜ್ಞಾನಯೋಗ. ಆ ತಿಳಿದ ಜ್ಞಾನದಿಂದ ದೇವರಿಗೆ ಪ್ರೀತಿಕರವಾದ ಕರ್ಮಾನುಷ್ಠಾನ ಮಾಡುವುದೇ ಕರ್ಮಯೋಗ. ಆ ಎರಡೂ ಕೂಡ ಆ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಜ್ಞಾನ ವಿಜ್ಞಾನ ಯೋಗ. ಈ ಎಲ್ಲ ಯೋಗಗಳಿಂದ ಸೇರಿಕೊಂಡು ಸ್ವತಂತ್ರನಾದ ಭಗವಂತನನ್ನು ಜ್ಞಾನದಿಂದ ಕರ್ಮದಿಂದ ಅರ್ಚನೆ ಮಾಡುವುದೇ ಗೀತ. ಇಷ್ಟು ಸುಂದರವಾದ ವಿಸ್ತಾರ ಅಲ್ಲಿರುವಾಗ ಆ ವಿಸ್ತಾರವನ್ನು ರಥವನ್ನು ನಿಲ್ಲಿಸಿ ವಿಶೇಷವಾಗಿ ಕುಮತಿಂಹರದ ಆತ್ಮವಿದ್ಯೆಯ, ಇಂಥ ಆತ್ಮವಿದ್ಯೆಯಿಂದ
ಅರ್ಜುನನಿಗೆ ಬಂದ ಸಂಶಯ ಮೋಹ ಎಲ್ಲವನ್ನ ಪರಿಹಾರ ಮಾಡಿದ. ಯಶ್ಚರಣರತಿ ಪರಮಸ್ಯ ತಸ್ಯಮೇಸ್ತು, ಅಂಥ ಶ್ರೀಕೃಷ್ಣನ ಪಾದದಲ್ಲಿ ನನಗೆ ರತಿ ಸಂತೋಷ ಸದಾ ಇರಲಿ ಅಂತ ಆ ಕೃಷ್ಣನನ್ನು ನೋಡತಾ ಸಂತೋಷವಾಗಿ ಮಾತನ್ನು ಹೇಳ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.